ಹಲೋ ವೀಕ್ಷಕರೇ, ನಮಸ್ಕಾರ. ತಮಗೆಲ್ಲರಿಗೂ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇನ್ನೇನು ಆಷಾಢ ಕಳೆದೋಗುತ್ತೆ, ಶ್ರಾವಣ ಮಾಸನೂ ಶುರು ಆಗುತ್ತೆ. ಅದರಲ್ಲಂತೂ ಮನೆಗಳ ಗೃಹ ಪ್ರವೇಶ ಮಾಡಿದಾಗ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದಾಗ ಈ ರೀತಿಯಾದಂಥ ಪ್ರಸಾದ ಮಾಡೋದು ಬಹಳ ವಾಡಿಕೆ. ಆದ ಕಾರಣ ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದನ ಯಾವ ರೀತಿ ನಿಮ್ಮ ಮನೆಗಳಲ್ಲೇ ತಯಾರಿಸ್ಬೋದು, ಅದು ಬಹಳ ರುಚಿಯಾಗಿ ಬಹಳ ಶುದ್ಧವಾಗಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿಯಾದಂಥ ಪ್ರಸಾದ ಬರೀ ಸತ್ಯನಾರಾಯಣ ಸ್ವಾಮಿ ಪೂಜೆಗಷ್ಟೇ ಅಲ್ಲ, ನೀವು ಯಾವುದೇ ರೀತಿಯಾದಂಥ ಹಬ್ಬ ಹರಿದಿನ ಮಾಡಿದಾಗ ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಅಥವಾ ಮನೆಗೆ ಬಂದಂಥ ಅತಿಥಿಗಳಿಗೆ ಪ್ರಸಾದವಾಗಿ ಕೊಡೋದಕ್ಕೂ ಸಹ ಉಪಯೋಗಿಸ್ಬೋದು. ಹಾಗಿರ ಬನ್ನಿ, ಈಗ ಸತ್ಯನಾರಾಯಣ ಸ್ವಾಮಿಗೆ ಬಹಳ ಪ್ರಿಯವಾಗಿರತಕ್ಕಂಥ ಈ ಒಂದು ಪ್ರಸಾದನ ಯಾವ ರೀತಿ ಮಾಡೋದು, ಹಾಗೆ ಬೇಕಾದಂಥ ಪದಾರ್ಥಗಳೇನು, ಮಾಡ್ತಕ್ಕಂಥ ವಿಧಾನ ಏನು ಅಂತ ಈಗ ನೋಡ್ಕೊಳ್ಳೋಣ. ಕೆಲವೇ ಕೆಲವು ಪದಾರ್ಥಗಳನ್ನ ಉಪಯೋಗಿಸಿ ನಾವು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡಿದ್ರೂ ಸಹ ಈ ಪ್ರಸಾದದ ರುಚಿಗೆ ಬೇರೊಂದು ಪ್ರಸಾದ ಸರಿಸಾಟಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ರೀತಿಯಾಗಿ ಪ್ರಸಾದ ಮಾಡೋದಕ್ಕೆ ಮುಖ್ಯವಾಗಿ ನಾವಿಲ್ಲಿ 1 ಕಪ್ನ ಅಳತೆಯ ಚಿರೋಟಿ ರವೆಯನ್ನು ತೊಗೊಂಡಿದ್ದೀವಿ. ಅದೇ ರೀತಿಯಾಗಿ 1.5 ಕಪ್ನ ಅಳತೆಯಲ್ಲಿ ಸಕ್ಕರೆಯನ್ನು ತೊಗೊಂಡಿದ್ದೀವಿ. 1 ಕಪ್ನ ಅಳತೆಯ ರವೆಗೆ ನಾವಿಲ್ಲಿ 3 ಕಪ್ನಷ್ಟು ನೀರನ್ನು ತೊಗೊಂಡಿದ್ದೀವಿ. 150 ml ತುಪ್ಪ, ಹಾಗೆ 15-20 ದ್ರಾಕ್ಷಿ, 15-20 ಗೋಡಂಬಿ. ನೀವು ಬೇಕಿದ್ರೆ ಗೋಡಂಬಿ ಹಾಗೆ ದ್ರಾಕ್ಷಿನ ಹೆಚ್ಚು ಬೇಕಾದ್ರೂ ಸೇರಿಸ್ಬೋದು. ಹಾಗೆ ನಾವು 2 ಏಲಕ್ಕಿಕಾಯಿನ ತೊಗೊಂಡಿದ್ದೀವಿ. ಈ ಏಲಕ್ಕಿಕಾಯಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತೀವಿ. ಇದಿಷ್ಟೇ ನಿಮಗೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗಿರ ಬನ್ನಿ, ಈಗ ಪ್ರಸಾದ ತಯಾರಿಸ್ತಕ್ಕಂಥ ವಿಧಾನ ಏನು ಅಂತ ನೋಡೋಣ. ಮೊದಲಿಗೆ ನಾವೊಂದು ಈ ರೀತಿಯಾದಂಥ ಪಾತ್ರನ ತೊಗೊಂಡು ಪಾತ್ರೆಗೆ 3 ಕಪ್ನಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ನೀರನ್ನು ಸೇರಿಸಿದ ನಂತರ ಈ ನೀರನ್ನು ನಾವು ಬಿಸಿ ಮಾಡ್ಕೋಬೇಕಾಗತ್ತೆ. ಈ ನೀರು ಬಿಸಿ ಆಗ್ತಕ್ಕಂಥ ಸಮಯದಲ್ಲಿ ಈ ಬಾಣಲಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈ ನೀರನ್ನು ಬಿಸಿ ಮಾಡಿ ನಾವು ಹೊರಗಡೆ ಚೆಲ್ಲಬೇಕಾಗತ್ತೆ. ಏಕೆಂದರೆ ನಾವು ಮಾಡ್ತಕ್ಕಂಥ ಆ ಪಾತ್ರೆಯಲ್ಲಿ ಖಾರದ ಅಂಶ ಇರಬಾರ್ದು ಅಂತೇಳಿ ಈ ರೀತಿ ಮಾಡ್ಕೋಬೇಕು. ಈಗಿಲ್ಲಿ ನಾವು ಬಿಸಿಯಾದಂಥ ನೀರನ್ನು ಹೊರಚೆಲ್ಲಾಯಿತು. ಬಿಸಿಯಾದಂಥ ಬಾಣಲಿಗೆ 150 ml ತುಪ್ಪನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ತುಪ್ಪನೂ ಸಹ ಸ್ವಲ್ಪ ಬಿಸಿಯಾಗಬೇಕೀಗ. ನೀವು ತುಪ್ಪನ ಬಿಸಿ ಮಾಡ್ಕೋಬೇಕಾದ್ರೆ ಅಥವಾ ಕರಗಿಸ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ತುಪ್ಪನ ಕರಗಿಸ್ಕೋಬೋದು. ಒಮ್ಮೆ ತುಪ್ಪ ಬಿಸಿಯಾದ ನಂತರ ನೀವು ಲೋ ಫ್ಲೇಮ್ಗೆ ಇಟ್ಕೋಬೇಕಾಗತ್ತೆ. ಈಗ ಬಿಸಿಯಾದಂಥ ತುಪ್ಪಕ್ಕೆ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಗೋಡಂಬಿನ ಹುರ್ಕೋಬೇಕಾಗತ್ತೆ. ಈ ರೀತಿಯಾಗಿ ಗೋಡಂಬಿನ ಹಾಗೆ ದ್ರಾಕ್ಷಿ ಎರಡನ್ನೂ ಸಹ ನಾವು ತುಪ್ಪದಲ್ಲಿ ಹುರ್ಕೋಬೇಕು. ನಂತರ ನಾವಿದನ್ನು ಸಪ್ರೇಟಾಗಿ ತೆಗೆದುಬಿಡ್ತೀವಿ ತುಪ್ಪದಿಂದ. ಆ ರೀತಿ ತುಪ್ಪದಿಂದ ತೆಗೆದಾದ ನಂತರ ಮತ್ತೆ ಇದೇ ತುಪ್ಪದಲ್ಲಿ ನಾವು ರವೆನೂ ಸಹ ಇದೇ ರೀತಿಯಾಗಿ ಹುರ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಸ್ವಲ್ಪ ಹೊತ್ತು ಗೋಡಂಬಿನ ತುಪ್ಪದಲ್ಲಿ ಹುರಿದಾದ ನಂತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈಗ ನಾವು ದ್ರಾಕ್ಷಿನ ಸೇರಿಸ್ಕೊಳ್ಳೋಣ. ದ್ರಾಕ್ಷಿ ನಿಮಗೆ ಬಹಳ ಬೇಗ ಹುರ್ಕೋಬೋದು, ಆದ ಕಾರಣ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನಿಮಗೆ ನೋಡ್ತಾ ಇದ್ರಲ್ಲ, ದ್ರಾಕ್ಷಿ 10-15 ಸೆಕೆಂಡಲ್ಲೇ ಹುರಿದಾಯ್ತು ಇಲ್ಲಿ. ಈಗ ಹುರಿದಂಥ ಈ ದ್ರಾಕ್ಷಿ ಗೋಡಂಬಿನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ, ಈ ಒಂದು ಹದಕ್ಕೆ ನಾವು ದ್ರಾಕ್ಷಿ ಗೋಡಂಬಿನ ಹುರ್ಕೊಂಡಾಯಿತು. ನಂತರ ನಾವೀಗ 1 ಕಪ್ನ ಅಳತೆಯ ರವೆನ ತುಪ್ಪಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ರವೆನ ಸೇರಿಸಿ ಲೋ ಫ್ಲೇಮಲ್ಲೇ 4-5 ನಿಮಿಷಗಳ ಕಾಲ ಚೆನ್ನಾಗಿ ರವೆನ ತುಪ್ಪದಲ್ಲಿ ಹುರ್ಕೋಬೇಕಾಗತ್ತೆ. ಒಂದು ಕಡೆ ತುಪ್ಪದಲ್ಲಿ ರವೆನ ಹುರ್ಕೊಳ್ತಾ ಇದ್ದೀವಿ, ಮತ್ತೊಂದು ಕಡೆ ನೀರು ಸಹ ಬಿಸಿ ಆಗ್ತಾ ಇದೆ. ಈ ರವೆ ಉರಿತಕ್ಕಂಥ ಸಮಯದಲ್ಲಿ ನೀರು ಸಹ ಕಂಪ್ಲೀಟಾಗಿ ಬಿಸಿ ಆಗುತ್ತೆ. ಬಿಸಿಯಾದಂಥ ನೀರನ್ನ ನಾವು ಬಾಣಲಿಗೆ ತದನಂತರ ಸೇರಿಸ್ಕೊಳ್ತೀವಿ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, 4-5 ನಿಮಿಷಗಳ ಕಾಲ ನಾವು ತುಪ್ಪದಲ್ಲಿ ರವೆನ ಹುರ್ಕೊಂಡಿದ್ದೀವಿ. ಲೋ ಫ್ಲೇಮಲ್ಲೇ ಹುರ್ಕೊಂಡಿದ್ದೀವಿ. ಈ ಒಂದು ಹದಕ್ಕೆ ನಾವು ರವೆನ ಹುರ್ಕೊಂಡಿದ್ದೀವಿ. ನಂತರ ತುಪ್ಪದಲ್ಲಿ ಹುರಿದಂಥ ರವೆಗೆ ಈ ಬಿಸಿನೀರನ್ನ ಸೇರಿಸ್ಬೇಕಾಗತ್ತೆ. ಈ ರೀತಿಯಾಗಿ ಬಿಸಿನೀರನ್ನ ಸೇರಿಸ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹುಷಾರಾಗಿ ಹಾಕಿ, ಯಾಕೆಂದರೆ ಸಿಡಿತಕ್ಕಂಥ ಪ್ರಮೇಯ ಇರುತ್ತೆ. ಈ ರೀತಿ ಬಿಸಿನೀರನ್ನು ಸೇರಿಸಿದ ನಂತರ ನಾವೀಗ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಬಿಸಿನೀರಿನ ಜೊತೆಗೆ.
ನೀರನ್ನು ಸೇರಿಸಿ ಈ ರೀತಿಯಾಗಿ ಬೆರೆಸಾದ ನಂತರ ನಾವೀಗ ಒಂದೂವರೆ ಕಪ್ನ ಅಳತೆಯ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಸಕ್ಕರೆನೂ ಸೇರಿಸಾದ ನಂತರ ನಾವು ರವೆ ಜೊತೆಗೆ ಸಕ್ಕರೆ ತುಂಬ ಚೆನ್ನಾಗಿ ಬೆರಿಬೇಕು. ಆ ರೀತಿ ಕಲಿಸ್ತಾನೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲನೂ ನಾವು ಲೋ ಫ್ಲೇಮಲ್ಲೇ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಸಕ್ಕರೆ ಬೆರೆಸಾದ ನಂತರ ನಾವೊಂದು 4-5 ನಿಮಿಷನಾದರೂ ಈ ರೀತಿ ಎಡೆಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕೆಂತಂದರೆ ಸಕ್ಕರೆ ಚೆನ್ನಾಗಿ ಕರಗಬೇಕು, ಹಾಗೆ ರವೆ ಜೊತೆನೂ ಚೆನ್ನಾಗಿ ಬೇರಿಬೇಕು. ಓಕೆ ವೀಕ್ಷಕರೇ, ಈಗೊಂದು 4-5 ನಿಮಿಷ ನಾವಿಲ್ಲಿ ಚೆನ್ನಾಗಿ ಸಕ್ಕರೆನ ಕರಗಿಸಿ ಚೆನ್ನಾಗಿ ಬೆರೆಸ್ಕೊಂಡಿದ್ದೀವಿ. ನಂತರ ನಾವೀಗ ಮೊದಲೇ ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನಾವು ತೊಗೊಂಡಂಥ 2 ಏಲಕ್ಕಿಕಾಯಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಏಲಕ್ಕಿಕಾಯಿಯ ಪುಡಿನೂ ಸಹ ಸೇರಿಸಾದ ನಂತರ ಈಗ ಮತ್ತೊಮ್ಮೆ ನಾವು ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ 3 ಪದಾರ್ಥಗಳು ನಾವು ಮಾಡಿದಂಥ ಈ ಸಜ್ಜಿಗೆ ಜೊತೆ ಚೆನ್ನಾಗಿ ಬೆರಿಬೇಕು. ಈ 3 ಪದಾರ್ಥಗಳು ಚೆನ್ನಾಗಿ ಬೆರೆತಾದ ನಂತರ ನೀವಿಲ್ಲಿ ನೋಡ್ತಾ ಇದ್ರಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಉಪಯೋಗಿಸ್ತಕ್ಕಂಥ ಪ್ರಸಾದ ಬಹಳ ಸೊಗಸಾಗಿ ಬಹಳ ಘಮಘಮ ಅಂತ ಒಳ್ಳೆ ರುಚಿನಲ್ಲಿ ರೆಡಿಯಾಗಿದೆ. ಕೆಲವರು ಈ ಪ್ರಸಾದ ಮಾಡಬೇಕಾದ್ರೆ ಬಾಳೆಹಣ್ಣನ್ನು ಸೇರಿಸಿ ಮಾಡ್ತಾರೆ. ನಾವು ಮಾಡಿರ್ತಕ್ಕಂಥ ವಿಧದಲ್ಲಿ ಮಾಡಿದ್ರೂ ರುಚಿ ಬಹಳ ಸೊಗಸಾಗೇ ಇರುತ್ತೆ. ನಾವಿಲ್ಲಿ 1 ಕಪ್ಪನ ಅಳತೆಯ ರವೆನಲ್ಲಿ ಎಷ್ಟಾಗ್ಬೋದು ಅನ್ನೋದನ್ನು ತೋರಿಸಿದ್ದೀವಿ. ನೀವು ನಿಮ್ಮ ಇಚ್ಛಾನುಸಾರ ಎಷ್ಟು ಬೇಕಾದ್ರೂ ಪ್ರಸಾದನ ಮಾಡ್ಕೋಬೋದು. ಈ ರೀತಿಯಾದಂಥ ಪ್ರಸಾದನ ಸಜ್ಜಿಗೆ ಅಂತಲೂ ಕರೀತಾರೆ. ಹಾಗಿದ್ರೆ ವೀಕ್ಷಕರೇ, ಇವತ್ತು ನಾ ಮಾಡಿ ತಿಳಿಸಿದಂಥ ಈ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಬಹಳ ಅಮೋಘವಾದ ಅಷ್ಟೇ ರುಚಿ ಉಳ್ತಕ್ಕಂಥ ಪ್ರಸಾದ. ಏಕೆಂದರೆ ಈ ಪ್ರಸಾದ ತಿಂತಾ ಇದ್ರೇ ಮನಸ್ಸಿಗೆ ಏನೋ ಒಂದು ಉಲ್ಲಾಸ ಆಗುತ್ತೆ, ಅದು ನಿಮ್ಮ ಅನುಭವಕ್ಕೂ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಇವಳಿಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಮನಸ್ಸಿಗೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಇವಳೇನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಕ್ಕೆ ನಿಮ್ಮ ಫ್ರೆಂಡ್ಸ್ಗಾಗಿ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೆ ಹೊಸ ರೆಸಿಪಿಲಿ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.